ಸ್ಪರ್ಧೆಗೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದೆ. ಈಗ ರಣಕಲಿಗಳು ಕೂಡ ಸಿದ್ಧರಾಗ್ತಾ ಇದ್ದಾರೆ. ಆಯಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವಂತಹ ಕಾರ್ಯ ಕೂಡ ಭರದಿಂದ ಸಾಗ್ತಾ ಇದೆ. ಈಗ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಡಿ ಕೆ ಶಿವಕುಮಾರ್. ನಾಮಪತ್ರ ಸಲ್ಲಿಕೆಗೂ ಮುನ್ನ ಡಿ ಕೆ ಶಿವಕುಮಾರ್ ಬೃಹತ್ ಬೈಕ್ ರ್ಯಾಲಿಯ ಮೂಲಕ ಆತ್ಮವಿಶ್ವಾಸದಿಂದ ಕಾರ್ಯಕರ್ತರ ಜೊತೆ ಬೈಕ್ ರ್ಯಾಲಿಯಲ್ಲಿ ತೆರಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಾಮಪತ್ರ ಸಲ್ಲಿಕೆಗೂ ಮುನ್ನ ಕೆಂಕೇರಮ್ಮ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಬಳಿಕ ಕನಕಪುರ ತಾಲೂಕು ಕಚೇರಿಯಲ್ಲಿ ಡಿ ಕೆ ಶಿವಕುಮಾರ್ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಪವರ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ತಮ್ಮ ನೆಚ್ಚಿನ ನಾಯಕನ ಜೊತೆ ಪ್ರತಿಯೊಬ್ಬ ಅಭಿಮಾನಿ ಬೆಂಬಲಿಗ ಕಾರ್ಯಕರ್ತ ಡಿ ಕೆ ಶಿವಕುಮಾರ್ ಜೊತೆಗೂಡಿ ಬೈಕ್ ರ್ಯಾಲಿಯಲ್ಲಿ ಭಾಗಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ವಿಶ್ವಾಸದ ಉತ್ಸಾಹವನ್ನು ಹುರುಪನ್ನು ಹುಮ್ಮಸ್ಸನ್ನು ಇಲ್ಲಿ ಕೊಡ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಾಯಕನಿಗೆ. ಓಕೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರೂಪೇಶ್ ಬೈಂದೂರು ಮತ್ತಷ್ಟು ಮಾಹಿತಿ ನೀಡ್ತಾರೆ. ರೂಪೇಶ್, ಒಂದು ಕಡೆ ಪಕ್ಷಾಂತರ ಪರ್ವ, ಇನ್ನೊಂದು ಕಡೆ ನಾಮಪತ್ರ ಸಲ್ಲಿಕೆಯ ಕಾರ್ಯ ಭರದಿಂದ ಸಾಗ್ತಾ ಇದೆ. ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದೇವೆ. ಭಾವುಕ ಕ್ಷಣಗಳನ್ನು ಕಣ್ತುಂಬಿಕೊಳ್ಳುವಂಥ ಪ್ರಸಂಗಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸದ್ಯಕ್ಕೆ ಈ ಬೈಕ್ ರ್ಯಾಲಿ, ಶಕ್ತಿ ಪ್ರದರ್ಶನ, ತಮಟೆ ಸದ್ದು, ಆಯಾಯ ಅಭ್ಯರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ಒಂದು ರೀತಿ ಹೊಸ ಹುರುಪನ್ನು ಕೊಡೋ ನಿಟ್ಟಿನಲ್ಲಿ ಸದ್ಯದ ವಾತಾವರಣ ಕಂಡು ಬರ್ತಾ ಇದೆ. ಎಸ್, ಕುಡಿ ಗೋ ಹೆಡ್ ರೂಪೇಶ್. ರಘಸುರಿ, ಇವತ್ತು ರಾಮನಗರದಲ್ಲಿ ಮೂರು ಘಟಾನುಘಟಿ ನಾಯಕರುಗಳ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ. ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅದ್ದೂರಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇದು ಕೂಡ ರಾಮನಗರ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ. ಅದೇ ರೀತಿಯಾಗಿ ರಾಮನಗರದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಈಗ ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಚನ್ನಪಟ್ಟಣದಲ್ಲಿ ಇನ್ನೂ ಈಗ ನಿಖಿಲ್ ನಾಮಪತ್ರ ಸಲ್ಲಿಕೆ ಆದ ಬಳಿಕವಾಗಿ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ನಾಮಪತ್ರ ಸಲ್ಲಿಕೆ ಜೋರಾಗಿ ನಡೀತಾ ಇದೆ. ಯಾಕಂದ್ರೆ ಯಾರ ಮೊನ್ನೆ ಪ್ರೀತಮ್ ಗೌಡ ನಾಮಪತ್ರ ಸಲ್ಲಿಕೆ ವೇಳೆ ಸಾಕಷ್ಟು ಜನರನ್ನು ಸೇರಿಸಿದ್ರು, ಅದು ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ನಾಮಪತ್ರಕ್ಕೆ ಸಲ್ಲಿಕೆ ವೇಳೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಜನರನ್ನು ಸಲ್ಲಿಸಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಾವು ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಇಲ್ಲಿ ನೀವು ದಶಾವಳಿಗೆ ತೋರಿಸ್ತಾ ಹೋಗ್ತೀವಿ ಇಲ್ಲಿ. ಯಾಕಂದ್ರೆ ಈಗ ಮೆರವಣಿಗೆ ಇನ್ನೇನು ಶುರುವಾಗಿದೆ. ಕೆಲವೇ 2-3 ನಿಮಿಷಗಳ ಹಿಂದೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನೀವು ದಶಾವಣಿಗಳನ್ನು ನೋಡ್ತಾ ಇದ್ದೀರಿ. ಯಾಕಂದ್ರೆ ನಾಮಪತ್ರ ಸಲ್ಲಿಕೆಗೆ ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಜೆ ಡಿ ಎಸ್ ಹೊರಟಿರ್ತಕ್ಕಂಥದ್ದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಾಮಪತ್ರ ಸಲ್ಲಿಕೆಗೆ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡು ಕೂಡ ಒಂದು ತಡ್ಡು ನೀಡುವಂತೆ ಇಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಇವತ್ತು ನಿಖಿಲ್ ಹೊರಟಿದ್ದಾರೆ. ಇದೇ ಮೊದಲ ಬಾರಿಗೆ ವಿಧಾನಸಭಾ ಅಖಾಡಕ್ಕೆ ಇಳಿತಿರ್ತಕ್ಕಂಥದ್ದು. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಡ್ತಾ ಇದೆ. ನೀವು ಜನರನ್ನು ಕೂಡ ನೋಡ್ಬೋದು, ಯಾಕಂದ್ರೆ ಇಲ್ಲಿ ದಶಾವಳಿಗೆ ಜನರನ್ನು ಕೂಡ ತೋರಿಸ್ತೇವೆ. ದೊಡ್ಡ ಅಪಾರ ಪ್ರಮಾಣದ ಜನ ಇಲ್ಲಿ ಸೇರಿರ್ತಕ್ಕಂಥದ್ದು. ಒಟ್ಟಾರಾಗಿ ದೊಡ್ಡ ಪ್ರಮಾಣದಲ್ಲಿ ಈಗ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಮೆರವಣಿಗೆ ಮೂಲಕ ಹೋಗ್ತಾರೆ, ಅದೇ ರೀತಿ ದೇವಸ್ಥಾನಗಳಿಗೆ ಕೂಡ ಹೋಗ್ತಾರೆ. ಹೀಗಾಗಿ ಈ ಮೂಲಕವಾಗಿ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ ಅಂತೇಳಿ ಹೇಳ್ಬೋದು ರಾಘವ್.